ಭಾರತೀಯ ಆಯುರ್ವೇದ ಚಿಕಿತ್ಸಾ ಪರಂಪರೆಯಲ್ಲಿ ದಾಖಲಾಗಿರುವ ನೋನಿ ಸಂಪೂರ್ಣ ಸಾವಯವ ಉತ್ಪನ್ನವಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಆರೋಗ್ಯ ಪ್ರದಾಯಿನಿ ಕಣಾಹಾರವಾಗಿದೆ. ನೋನಿ ಪ್ರಾಕೃತಿಕ ಪೂರಕ ಆಹಾರವಾಗಿದ್ದು ಎಲ್ಲರಿಗೂ ಅವಶ್ಯಕವಾಗಿರುವ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿಂದ ಕೂಡಿದ್ದು ಮನುಷ್ಯನ ದೇಹದ ಎಲ್ಲಾ ರೋಗಗಳಿಗೆ ರಾಮಬಾಣವಾಗಿದೆ. ನೋನಿ ನನಗೆ ತಿಳಿದು ನನಗೆ ಒಂದು ತಿಂಗಳು ಒಂದು ತಿಂಗಳು 45 ಡೇಸ್ ಆಯ್ತು ಒಂದು ಕಾಲ ತಿಂಗಳಾಗಿದೆ ನಂಗೆ ತಿಳಿದು. ಇದರಲ್ಲಿ ನನಗಾಗಿರೋ ಅನುಭವ ಅಂದ್ರೆ ನಾನು ಸ್ಟಾರ್ಟ್ ಮಾಡಿ ಒಂದು ವಾರಕ್ಕೆ ನನಗೆ ಯಾವಾಗ್ಲೂ ಬೆವರ್ತಾ ಇದ್ದೆ ತುಂಬಾನೇ ಬೆವರ್ತಾ ಇದ್ದೆ. ಇಂತ ಕಾಲ ಅಂತ ಇಲ್ಲ, ಎನಿ ಟೈಮ್ ಈವನ್ ಕೊರೆಯ ಚಳಿಲು ಕೂಡ ನನಗೆ ಬೆವರ್ ಬರ್ತಾ ಇತ್ತು. ಸೊ ತಾಂಡು 15 ದಿವಸದಲ್ಲಿ ನಾನು ಪ್ಯೂರ್ ಬೆವರೆಲ್ಲ ನಿಂತೋಗಿದೆ. ಇವಾಗ ಆಕ್ಟಿವ್ ಆಗಿದ್ದೀನಿ. ಜೊತೆ ನನಗೆ ಫಿಸ್ಟುಲಾ ಬೇರೆ ಇತ್ತು, ಆಪರೇಷನ್ ಆಗಂತ ಸ್ಟೇಜ್ ಅಲ್ಲಿ ಇತ್ತು. ಸೊ ಇವಾಗ ಆಪರೇಷನ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಮಾಡಿಸ್ಕೊಂಡೆ. ಸೊ ಇವಾಗ ನನಗೆ ಒಂದು ತಗೊಂಡ ಚೂರು ನೋವಿಲ್ಲ. ಆಪರೇಷನ್ ಆಗಿದ ದಿನದಿಂದ ಅವತ್ತು ಆಪರೇಷನ್ ಆಗಿದೆ, ನೈಟ್ ಕೂಡ ತಗೋಬಾರ್ದು ಅಂತ ತಾಂಡಿದೀನಿ. ಇವಾಗ ನಾನು ಹೆಲ್ದಿ ಆಗಿದ್ದೀನಿ, ಯಾವ್ದೇ ಸಮಸ್ಯೆ ಇಲ್ಲ. ನೋನಿಯನ್ನು ಬಳಸುವುದರಿಂದ ಮಧುಮೇಹ, ಬಿಪಿ, ಕ್ಯಾನ್ಸರ್, ಹೃದಯ ವ್ಯಾಧಿಗಳು, ಸಂಧಿವಾತ, ಕಾಲು ನೋವುಗಳು, ಮೂತ್ರಪಿಂಡ ವ್ಯಾಧಿಗಳು, ಅಧಿಕ ದೇಹ ತೂಕ, ಅಸ್ತಮಾ, ಋತು ಸಮಸ್ಯೆ, ಗ್ಯಾಸ್ಟ್ರಿಕ್, ಅಲ್ಸರ್, ಥೈರಾಯ್ಡ್, ಡಿಪ್ರೆಷನ್, ತಲೆನೋವು, ಜ್ಞಾಪಕ ಶಕ್ತಿ ಹೆಚ್ಚಿಸುವುದು, ಟ್ಯೂಮರ್, ಲಕ್ವ, ನರಗಳ ದೌರ್ಬಲ್ಯ, ಸೋರಿಯಾಸಿಸ್, ಹಲ್ಲು ನೋವು, ಶ್ವಾಸಕೋಶ ರೋಗಗಳು, ಚರ್ಮ ರೋಗಗಳು, ನರೋಲಿ, ಲೈಂಗಿಕ ಸಮಸ್ಯೆಗಳು ಹಾಗೂ ಸೌಂದರ್ಯ ವರ್ಧಕ ಸೇರಿದಂತೆ ಇನ್ನೂ ಅನೇಕ ರೋಗಗಳನ್ನು ಹೋಗಲಾಡಿಸುತ್ತದೆ. ಶುಗರ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ನೆಕ್ಸ್ಟ್ ಕಣ್ಣು ಸ್ವಲ್ಪ ಮಂಜಾಗಿತ್ತು, ಆಮೇಲೆ ಕೈ ಕಾಲು ನೋವು ಇತ್ತು. ಎಲ್ಲ ನಾನು ಇನ್ಸುಲಿನ್ ತಗೊಂತಾ ಇದ್ದೆ, ಬಟ್ ತಗೊಂಡ್ರು ಅಷ್ಟು ಏನು ಕಾಣ್ತಾ ಇರಲಿಲ್ಲ. ನಾನು ಮಾಮೂಲಿ ಆಗೋಗ್ಬಿಟ್ಟಿತ್ತು. ತರಿಸ್ಕೊಂಡು ಕುಡ್ದೆ ಒಂದ್ ಬಾಟ್ಲ್ ಕುಡಿದ್ರೆ ನನಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸ್ವಲ್ಪ ಏನ್ ಸಾಲ್ವ್ ಆಯ್ತು ಒಂದ್ ಬಾಟ್ಲ್ ಅಲ್ಲಿ? ನಿಮ್ಗೆ ಬಾಟ್ಲ್ ಏನ್ ಸಾಲ್ವ್ ಆಯ್ತು ಅಂದ್ರೆ ಶುಗರ್ ಸ್ವಲ್ಪ ಲೆವೆಲ್ಗೆ ಬಂತು. ಓಕೆ. ಕಣ್ಣು ಸ್ವಲ್ಪ ಮಂಜ ಆಯ್ತು, ಸ್ವಲ್ಪ ಲೆವೆಲ್ಗೆ ಬಂತು. ಅದು ಜೀರ್ಣ ಆಗೋದು ಸ್ವಲ್ಪ ತೊಂದರೆ ಇತ್ತು, ಜೀರ್ಣನು ಆಯ್ತು. ಕಾಲು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆ ಕಾಲು ಸ್ವಲ್ಪ ಒಂದು 30% ಕಡಿಮೆ ಆಯ್ತು. ಓಕೆ. ಇನ್ನ ಕುಡಿದ್ರೆ ಮುಂದೆ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ ನನಗೆ. ಅದರಿಂದ ನಾನು ಇದನ್ನ ತಗೊಂಡು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇದು ನೋನಿ ಅಂತ ಹೇಳಿ ಒಂದು ಗಿಡ. ಈ ಗಿಡದಲ್ಲಿ ಪ್ರತಿ 40 ದಿನಕ್ಕೊಮ್ಮೆ ಹಣ್ಣುಗಳನ್ನು ಕಟಾವು ಮಾಡ್ತೀವಿ. ಈ ಹಣ್ಣಲ್ಲಿ 160 ಹೆಚ್ಚಿಗೆ ಸಸ್ಯ ಪೋಷಕಾಂಶಗಳಿದೆ ಅಂತ ಹೇಳಿ 40 ಯೂನಿವರ್ಸಿಟಿ 6 ದೇಶಗಳಲ್ಲಿ ಇದರ ಬಗ್ಗೆ ಸಂಶೋಧನೆ ಆಗಿದೆ. ಡಾಕ್ಟರ್ ರಾಲ್ ಕ್ಲಿನಿಕಿ 1993 ಇದರಲ್ಲಿ ಜೆರೋನೈನಿಸ್ ಅಂತಕ್ಕಂಥ ಒಂದು ಅಂಶ ಇದೆ. ಇದು ನಮ್ಮ ಬಾಡಿನಲ್ಲಿ ಪ್ರೋಟೀನ್ಗಳು ಅನ್ನ ಬೆರೆತು ಜೀರ್ಣಕ್ರಿಯೆ ಚೆನ್ನಾಗಾಗುವ ಹಾಗೆ, ನಮ್ಮ ಬಾಡಿಲಿರ್ತಕ್ಕಂಥ ವಿಷ ಪದಾರ್ಥಗಳನ್ನು ಹೊರಹಾಕುವ ಹಾಗೆ, ಆ ಜೀವ ಪ್ರತಿಯೊಂದು ಜೀವಕೋಶಗಳ ಮೇಲೆ ಇವತ್ತು ನಾವು ತಿಂತಕ್ಕಂತಹ ಪ್ರಾಡಕ್ಟ್ಗಳು ಸ್ಟೋಪೈಜನ್ ಎಲ್ಲ ಪ್ರತಿಯೊಂದು ಔಷಧಿಗಳನ್ನು ಪಡೆದು ಬೆಳೆದಿರ್ತಾರೆ. ಈ ಒಂದು ಇದು ಹಣ್ಣು ರಸ ಕುಡಿಯೋದ್ರಿಂದ ಅವರು ಆರಾಮವಾಗಿ ಕಕ್ಕಸಿಗೆ ಬೇಗ ಹೋಗ್ತಾರೆ. ಈ ರೀತಿಯಾಗಿ ಆ ಮನಸ್ಸು ತುಂಬ ಹೆಲ್ತಿ ಆಗಿರ್ಬೋದು. ಈ ಹಣ್ಣನ್ನು ಪ್ರತಿದಿನ ಉಪಯೋಗಿಸೋದ್ರಿಂದ ಲೈಫ್ ಲಾಂಗು 90% ಡಾಕ್ಟರ್ ಅವಶ್ಯಕತೆ ಇರೋದೇ ಇಲ್ಲ, ಅಷ್ಟು ಬೆನಿಫಿಟ್ಟು ಈ ಹಣ್ಣಲ್ಲಿದೆ. ಇದರ ತವರೂರು ಭಾರತ, ಅಂಡಮಾನ್ ನಿಕೋಬಾರು, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇದನ್ನು ಜಾಸ್ತಿ ಬೆಳೀತಾ ಇದ್ರು. ನಾವು 2005 ಚೆನ್ನೈಯಿಂದ ಒಂದು ಕಂಪ್ನಿಯಿಂದ ಈ ಗಿಡವನ್ನು ತರಿಸಿ ನಾವು ಹಾಕಿದ್ದೀವಿ. ಇದರಲ್ಲಿ ನಾವು ಟಾನಿಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬ ಜನಗಳಿಗೆ ಇದನ್ನು ಕೊಡ್ತಾ ಇದ್ದೀವಿ. ಜನಗಳು ತಗೊಂಡವ್ರು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ಆರೋಗ್ಯವಂತರಾಗಿದ್ದಾರೆ. ಮಾನವ ಕುಲಕ್ಕೆ ನಿಸರ್ಗದ ಅದ್ಭುತ ಕೊಡುಗೆಯಾಗಿರುವ ನೋನಿಯನ್ನು ಬಳಸಿರಿ, ತರುಣರಾಗಿ ಆರೋಗ್ಯವಾಗಿರಿ. ರಕ್ತ ಶುದ್ಧಿ ಮಾಡುವ ಮೂಲಕ ಜೀವಕೋಶಗಳನ್ನು ಪುನರ್ಜೀವಿಸುವಂತೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವಾಗಿರುವಂತೆ ಮಾಡುತ್ತದೆ. ವಿಶ್ವದ 40 ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ನಡೆಯುತ್ತಿರುವ, 150 ಪೌಷ್ಟಿಕಾಂಶಗಳನ್ನು ಹೊಂದಿರುವ, ಭೂಮಿಯ ಮೇಲಿರುವ ಅಮೃತವೇ ನೋನಿ. ನೋನಿಯನ್ನು ಬಳಸಿ ಸದೃಢ ವ್ಯಕ್ತಿಗಳಾಗಿ. ಡಾಕ್ಟರ್ ಅಬ್ದುಲ್ ಕಲಾಂ ಸೇರಿದಂತೆ ನಾಡಿನ ಶ್ರೇಷ್ಠ ಗಣ್ಯರಿಂದ ಪ್ರಶಂಸೆ ಪಡೆದ ಉತ್ಪನ್ನವಾಗಿದೆ. ಈ ನೋನಿ ಹಣ್ಣಿನ ರಸ ಸಂಜೀವಿನಿ ಇದ್ದಾಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ನಮ್ಮ ಶರೀರತಕ್ಕಂತಹ ಎಲ್ಲ ರೋಗಗಳನ್ನ ನಿವಾರಣೆ ಮಾಡುತ್ತದೆ. ನನಗೆ ಕೆಲವು ಸಮಸ್ಯೆಗಳು ಎದುರಾಗಿದ್ವು. ನನಗೆ ಆಸ್ಮಾ, ಈ ಶುಗರು, ಅದು ಕೂಡ ತುಂಬಾ ಸಮಸ್ಯೆ ಇತ್ತು. ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ಸಮಸ್ಯೆ ಇತ್ತು. ನಾನು ಆ ನೋನಿ ಜ್ಯೂಸನ್ನು ಕುಡಿತಾ ಬಂದೆ, 6 ಉಪಯೋಗಿಸ್ದೆ. 6 ಉಪಯೋಗಿಸಿದ ಮೇಲೆ ಅದನ್ನು ನಿಲ್ಲಿಸಿದ್ದೀನಿ. ಇವಾಗ ನನಗೆ ಇದ್ದಂಥ ಸಮಸ್ಯೆ ಯಾವುದು,
ಆಸ್ಮಾ ಸಮಸ್ಯೆ ಇದ್ದದ್ದು ಪರಿಹಾರ ಆಗಿದೆ. ಮತ್ತೆ ಕಣ್ಣು ದೃಷ್ಟಿ, ಸಮೀಪ ದೃಷ್ಟಿ, ದೂರದೃಷ್ಟಿ, ಪೇಪರ್ ಓದ್ತಾ ಇದ್ದೆ, ಕಾರಣಕ ಹಾಕೊಂಡು ಓದ್ತಾ ಇದ್ದೆ, ಇವಾಗ ಕಾರಣಕ ಹಾಕೋತಾ ಇಲ್ಲ, ಇವಾಗ ಚೆನ್ನಾಗಿ ಕಾಣ್ತಾ ಇದೆ, ದೂರದೃಷ್ಟಿನೂ ಚೆನ್ನಾಗಿ ಕಾಣ್ತಾ ಇದೆ, ಸಮೀಪ ದೃಷ್ಟಿನೂ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಸುಗರು ನನಗೆ 300-350 ಈ ಥರ ಇತ್ತು, ಇವಾಗ 140ಕ್ಕೆ ಬಂದಿದೆ. ಹಾಗಾಗಿ ನಾನು ಈ ಟಿವಿ ಮುಖಾಂತರ ನಿಮಗೆ ನಾನು ಒಂದು ಸತ್ಯಾಂಶವನ್ನು ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ